ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಡುಗೆ ರೆಸಿಪಿ. ನಾನಿವತ್ತು ನಿಮಗೆ ತುಂಬ ಈಸಿಯಾಗಿ ಟೀ ಟೈಮ್ಗೆ ಒಳ್ಳೆ ಸ್ನ್ಯಾಕ್ಸ್ನ ಹೇಳ್ಕೊಡ್ತೀನಿ. ಆ ಸ್ನ್ಯಾಕ್ಸ್ ಬಂದುಬಿಟ್ಟು ಒಗ್ಗರಣೆ ಮಂಡಕ್ಕಿ ಅಂತ. ಇದನ್ನು ನಿಮ್ಮ ಮನೇಲಿರೋ ಐಟಮ್ಸ್ಗಳಿಂದಲೇ ನೀವು ತುಂಬ ಈಸಿಯಾಗಿ ಈ ಸ್ನ್ಯಾಕ್ಸ್ನ ಮಾಡ್ಕೋಬೋದು, ಹಾಗೆ ಜಾಸ್ತಿ ರಿಸ್ಕ್ ಕೂಡ ಇಲ್ಲ. ಜಸ್ಟ್ 2 ಮಿನಿಟ್ಸ್ಗೆ ಆಗುವಂಥ ರೆಸಿಪಿ. ಸೊ ಇವಾಗ ಈ ರೆಸಿಪಿಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ. ಸೊ ಮೊದಲಿಗೆ ನಾನು 1 ಬೌಲಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಕೂಡ ತೊಗೊಂಡಿದ್ದೀನಿ. ಹೀಗೆ ಒಂದು 5-6 ಬೆಳ್ಳುಳ್ಳಿನ ಚಚ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಕಡಲೆ ಬೀಜ, ಹಾಗೆ ಪುಟಾಣಿ ಕಡಲೆ, ಉರ್ಗಡಲೆ ಅಂತಲೂ ಕೂಡ ಅಂತಾರೆ. ಹಾಗೆ ಮೆಣಸಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟಿದ್ರೆ ಸಾಕು, ಈ ಸ್ನ್ಯಾಕ್ಸ್ನ ತುಂಬ ಈಸಿಯಾಗಿ ಮನೇಲಿ ಮಾಡ್ಕೋಬೋದು. ಈಗ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಆ ಒಗ್ಗರಣೆಗೆ ತೊಗೊಂಡಿರೋಂಥ ಎಣ್ಣೆನ ಫಸ್ಟು ಹಾಕ್ಕೊಳ್ಳೋಣ. ಸಾಸಿವೆ, ಜೀರಿಗೆ ಮತ್ತು ಕರಿಬೇವನ ಹಾಕ್ಕೊಳ್ಳೋಣ. ಈ ಥರ ಚೆನ್ನಾಗಿ ಬಿಸಿ ಆದಮೇಲೆ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಸಾಸಿವೆ, ಜೀರಿಗೆ ಸ್ವಲ್ಪ ಚಟಪಟ ಅಂದಮೇಲೆ ನಾವೇನು ತೊಗೊಂಡಿದ್ದೀವಿ, 5-6 ಬೆಳ್ಳುಳ್ಳಿ. ಸೊ ಬೆಳ್ಳುಳ್ಳಿನ ಇದಕ್ಕೆ ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಕೆಂಪಗಾಗಬೇಕು ಫ್ರೆಂಡ್ಸ್. ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಮಾಡಬೇಕಾದ್ರೆ. ಸೊ ಇದು ಸ್ವಲ್ಪ ಕೆಂಪಗಾದ್ಮೇಲೆ ತೊಗೊಂಡಿರೋ ಕಡಲೆ ಬೀಜ ಹಾಕ್ಕೊಳ್ಳೋಣ. ಹಾಗೆ ಪುಟಾಣಿ ಕಡಲೆ, ಇದು ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರೋ ಥರ ಲೈಟ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಒಳ್ಳೆ ಸ್ಮೆಲ್ ಬರ್ತಾ ಇದೆ ಇವಾಗ ಮನೇಲೆಲ್ಲ. ಸೊ ಈ ರೀತಿ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ರೆಸಿಪೀಸ್ ನಿಮಗೆ ಅಡುಗೆ ರೆಸಿಪಿ ಚಾನಲಲ್ಲಿ ಸಿಗ್ತಾ ಇರುತ್ತೆ ಫ್ರೆಂಡ್ಸ್. ನಮ್ಮ ಈ ಚಾನಲ್ಗೆ ನಿಮ್ಮ ಸಹಕಾರ ಯಾವಾಗಲೂ ಹಾಗೇ ಇರಲಿ ಅಂತ ಹೇಳ್ತಾ, ಪ್ಲೀಸ್ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಈಗ ಇದೆಲ್ಲ ಬ್ರೌನ್ ಕಲರ್ ಆಗಿದೆ. ಸೊ ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ. ಹಾಗೆ ತೊಗೊಂಡಿರೋದು ಸ್ವಲ್ಪ ಖಾರನೂ ಕೂಡ ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಳ್ಳಿ, ಖಾರ ಬೇಕಾದಷ್ಟು ನೋಡ್ಕೊಂಡು ಹಾಕ್ಕೋಬೋದು. ಇದಕ್ಕೆ ನಾವು ಪೂರಿ ಹಾಕ್ಕೊಳ್ಳೋಣ. ಗ್ಯಾಸ್ನ ಫುಲ್ಲು ಲೋ ಫ್ಲೇಮಲ್ಲಿ ಇಡಿ. ಇದೊಳ್ಳೆ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ನಿಮಗೆ ತಿನ್ನಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಈಗ ತೊಗೊಂಡಿರೋ ಫುಲ್ ಪೂರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸೊ ಈಗ ಇದು ರೆಡಿಯಾಗಿದೆ. ಈ ವಿಡಿಯೋ ನೋಡಿ, ನಿಮ್ಮ ಮನೇಲಿ ಮಾಡಿ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಆಲ್.